ಲೇಡಿ ಸೂಪರ್ ಸ್ಟಾರ್ ನಯನತಾರಾಗಿ ಸ್ಟಾರ್ ನಟ ದುಲ್ಕರ್ ಸಲ್ಮಾನ್ ತನ್ನ ಮನಸ್ಸಿನಲ್ಲಿರುವ ಮಾತನ್ನ ಹೇಳಿದ್ದಾರೆ. ಚೆನ್ನೈನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ವೇಳೆ ನಯನತಾರಾಗೆ ಪ್ರಪೋಸ್ ಮಾಡಿದ್ದಾರೆ. ಅರೆ, ದುಲ್ಕರ್ ಸಲ್ಮಾನ್ಗೆ ಈಗಾಗಲೇ ಮದುವೆ ಆಗಿದೆ, ಆದ್ರೂ ಯಾಕಪ್ಪ ನಯನತಾರಾಗೆ ಪ್ರಪೋಸ್ ಮಾಡಿದ್ರು ಅಂತ ತಲೆ ಕೆಡಿಸ್ಕೊಳ್ತಿದ್ದೀರಾ? ಇದೆಲ್ಲ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ನಡೆದ ಒಂದು ಪುಟ್ಟ ಡ್ರಾಮಾ. ಇಷ್ಟಕ್ಕೂ ವಿಷಯ ಏನಪ್ಪ ಅಂದ್ರೆ, ಚೆನ್ನೈನಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆದಿತ್ತು. ಅರಂ ಸಿನಿಮಾದಲ್ಲಿನ ನಯನತಾರಾ ನಟನೆಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿತು. ಇದೇ ಸಂದರ್ಭದಲ್ಲಿ ನಯನತಾರಾ ಬಗ್ಗೆ ಒಂದು ಸಣ್ಣ ಕ್ವಿಜ್ ನಡೆಸಲಾಯಿತು. ಅದರ ಭಾಗವಾಗಿ ದುಲ್ಕರ್ ಅನ್ನ ನಯನತಾರಾ ಸಿನಿಮಾದಲ್ಲಿನ ಒಂದು ಫೇವರಿಟ್ ಡೈಲಾಗ್ ಹೇಳುವಂತೆ ಕೇಳಿದ್ರು. ಇದಕ್ಕೆ ದುಲ್ಕರ್ ಉತ್ತರ ನೀಡುತ್ತಾ, ಅಟ್ಲಿ ನಿರ್ದೇಶನದಲ್ಲಿ ಬಂದ ರಾಜಾರಾಣಿಯನ್ನೋ ಸಿನಿಮಾ ಅಂದ್ರೆ ನಂಗೆ ತುಂಬಾ ಇಷ್ಟ. ಆ ಸಿನಿಮಾದಲ್ಲಿ ನಯನತಾರಾ ಹೀರೋ ಜೈಗೆ ಹೇಳಿದ ಡೈಲಾಗ್ ಅಂದ್ರೆ ಇನ್ನೂ ಇಷ್ಟ ಅಂತ ಹೇಳಿದ್ರು. ಅದೇ ರೀತಿ ಜೈ ಹೇಳಿದ ಡೈಲಾಗ್ ಅನ್ನ ತನ್ನ ಸ್ಟೈಲ್ ನಲ್ಲಿ ಹೇಳಿದ್ದಾರೆ ದುಲ್ಕರ್. ಐ ಲವ್ ಯು ನಯನತಾರಾ, ನಿನ್ನ ನಟನೆಯನ್ನ ಯಾವಾಗ್ಲೂ ಇಷ್ಟಪಡುತ್ತಾ ನಿನ್ನ ಅಭಿಮಾನಿಯಾಗಿಯೇ ಇದ್ದು ಬಿಡ್ತೀನಿ ಅಂದಿದ್ದಾರೆ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.